हेलो गाइस, नीव नोड़ता इदिरा कन्नड स्पोर्ट्स एक्सपर्ट यूट्यूब चैनल। आईपीएल 2021 ರಲ್ಲಿ ನಮ್ಮ ತಂಡಕ್ಕೆ ಬಂದಂತ ಆಟಗಾರನೇ ಗ್ಲೆನ್ ಮ್ಯಾಕ್ಸ್ವೆಲ್। ಐಪಿಎಲ್ 2020 ರಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಕಳಪೆ ಫಾರ್ಮ್ ಯಾವ ರೀತಿ ತಪ್ಪ ಅಂದ್ರೆ ಹೇಳ್ಕೊಳ್ಳಕ್ಕೆ ಆಗಲ್ಲ। ನೀವು ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ತರ ಸಪೋರ್ಟ್ ಮಾಡಿ। ಆರ್ಸಿಬಿ ತಂಡ ಮ್ಯಾಕ್ಸ್ವೆಲ್ ನ ಪಿಕ್ ಮಾಡ್ತು 14.5 ಕೋಟಿ ರೂಪಾಯಿಗಳಿಗೆ, ಅದು ಒಂದರ ಹ್ಯೂಜ್ ಅಮೌಂಟ್। ಆದ್ರೆ ಅವರು ಫ್ಲಾಪ್ ಆಗಿದಂತ ಐಪಿಎಲ್ ಯಾವುದಪ್ಪ ಅಂದ್ರೆ 2020 ಐಪಿಎಲ್ ಫುಲ್ ಫ್ಲಾಪ್। ಮ್ಯಾಚ್ ಗಳನ್ನು ಗೆಲ್ಸೋಕೆ ಪರದಾಡ್ತಿದ್ರು ಮ್ಯಾಕ್ಸ್ವೆಲ್, ಪ್ಲಸ್ ಆಸ್ಟ್ರೇಲಿಯಾ ತಂಡದಲ್ಲೂ ಕೂಡ ಇವರಿಗೆ ಚಾನ್ಸ್ ಗಳು ಕಡಿಮೆ ಆಗ್ತಾ ಬಂತು। ಆದ್ರೆ ಆರ್ಸಿಬಿ ತಂಡಕ್ಕೆ ಬಂದ ಮೇಲೆ 14.5 ಕೋಟಿಗೆ ನಾವು ಇವರನ್ನ ಪರ್ಚೇಸ್ ಮಾಡಿದ್ರಿ। ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಪಾಡ್ಕಾಸ್ಟ್ ಅಲ್ಲಿ ಮಾತಾಡಿದ್ರೆ, ಆರ್ಸಿಬಿ ತಂಡಕ್ಕೆ ಬಂದ ಮೇಲೆ ತುಂಬಾ ಕಲ್ತಿದ್ದೀನಿ, ಎಬಿ ಡಿವಿಲಿಯರ್ಸ್ ನನ್ನ ಜೊತೆ ಆಡ್ತಾರೆ ಅಂತ ಗೊತ್ತಾದ ಮೇಲೆ ನನಗೆ ತುಂಬಾ ಖುಷಿ ಆಯ್ತು। ವಿರಾಟ್ ಕೊಹ್ಲಿ ಅವರು ಇರ್ತಾರೆ ಅಂತ ಗೊತ್ತಾದ ಮೇಲೆ ನನಗೆ ಕಾನ್ಫಿಡೆಂಟ್ ಬಂತು। ನಾನು ಐಪಿಎಲ್ ಆಡಿದೆ, ಐಪಿಎಲ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ, ಇಂಡಿಯಾದಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ, ದುಬೈಯಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ। ಆದ್ರಿಂದ ನನಗೆ ಕಾನ್ಫಿಡೆಂಟ್ ಮತ್ತು ಆಸ್ಟ್ರೇಲಿಯಾ ತಂಡ ಮತ್ತೆ ನನ್ನ ಕಮ್ಬ್ಯಾಕ್ ಮಾಡ್ತು, ಕಾನ್ಫಿಡೆಂಟ್ ಇತ್ತು ನನ್ನ ಮೇಲೆ। ನಾನು ಆರ್ಸಿಬಿ ತಂಡದ ಬಂದ ಮೇಲೇನೆ ನನ್ನ ಲೈಫ್ ಚೇಂಜ್ ಆಗಿದೆ। ಅಂದ್ರೆ ಮ್ಯಾಕ್ಸ್ವೆಲ್ ಬೇರೆ ರೀತಿ ಇದ್ದಂತ ಮ್ಯಾಕ್ಸ್ವೆಲ್, ಈ ಒಂದು ಬೇರೆ ರೀತಿ ಮ್ಯಾಕ್ಸ್ವೆಲ್ ಆದ್ರು, ಹೊಡಿಬಡಿ ಆಟಗಾರ ಮ್ಯಾಕ್ಸ್ವೆಲ್ ಆದ್ರು। ಅದಾದ್ಮೇಲೆ ನಾವು T20 ವರ್ಲ್ಡ್ ಕಪ್ ಕೂಡ ಗೆದ್ರಿ, ದುಬೈಯಲ್ಲಿ ನಾವು ಐಪಿಎಲ್ ಆಡೋದ್ರಿಂದ T20 ವರ್ಲ್ಡ್ ಕಪ್ ಗೆ ತುಂಬಾ ನನಗೆ ಈಸಿ ಆಗ್ತಾ ಬಂತು। ಬೌಲಿಂಗ್ ಆಗಿರ್ಲಿ ಬ್ಯಾಟಿಂಗ್ ಆಗಿರ್ಲಿ, ಇದೇ ಪರ್ಫಾರ್ಮೆನ್ಸ್ ನನ್ನ ಕಂಟಿನ್ಯೂ ಮಾಡಬೇಕು। ಆರ್ಸಿಬಿ ತಂಡಕ್ಕೆ ನಾನು ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೀನಿ, ಯಾವಾಗ ಬೇಕಾದ್ರೆ ಕರೀಲಿ, ಆರ್ಸಿಬಿ ತಂಡಕ್ಕೆ ನಾನು ಆಡ್ಕೊಡ್ತೀನಿ। ಈ ಸಲ ಕೂಡ ಗ್ಲೆನ್ ಮ್ಯಾಕ್ಸ್ವೆಲ್ ನಮ್ಮ ತಂಡದಲ್ಲಿ ಇದ್ದಾರೆ, ರಿಟೈನ್ ಮಾಡ್ಕೊಂಡಿದ್ದೀರಿ, ಅದು ಕೂಡ ಕಡಿಮೆ ಅಮೌಂಟ್ ಗೆ ರಿಟೈನ್ ಮಾಡ್ಕೊಂಡಿದ್ದೀರಿ। ಅಂದ್ರೆ ನಮ್ಮ ತಂಡಕ್ಕೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಯೂಸ್ಫುಲ್ ಪ್ಲೇಯರು। ಇದು ಗ್ಲೆನ್ ಮ್ಯಾಕ್ಸ್ವೆಲ್ ಹೇಳಿದ್ರು, ನಾನು ಆರ್ಸಿಬಿ ಗೆ ಬಂದ ಮೇಲೆ ತುಂಬಾ ಬದಲಾವಣೆ ಆಗಿದೆ ನನ್ನ ಲೈಫ್ ಅಲ್ಲಿ ಅಂತ ಕೂಡ ಅಂದ್ರು। ಕೇಳಿದ್ರಲ್ಲ ಗೈಸ್ ಏನಂದ್ರು ನಮ್ಮ ಮ್ಯಾಕ್ಸ್ವೆಲ್ ಅಂತ, ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ತರ ಸಪೋರ್ಟ್ ಮಾಡಿ।